ಫ್ರೆಂಡ್ಸ್, ವೆಲ್ಕಮ್ ಟು ದಿ ರಿಪೋರ್ಟರ್. ಸ್ನೇಹಿತರೆ, ಪಂಜಾಬ್ ಸಿಎಂ ಭಗವಂತ್ ಮನ್ ನೂತನ ದಾಂಪತ್ಯಕ್ಕೆ ಕಾಲಿಟ್ಟಿದ್ದಾರೆ. ತಮಗಿಂತ ಸುಮಾರು 20 ವರ್ಷ ಕಡಿಮೆ ವಯಸ್ಸಿನ ಯುವತಿಯನ್ನ ಎರಡನೇ ಮದುವೆಯಾಗಿದ್ದಾರೆ. ಸಂಪುಟ ವಿಸ್ತರಣೆ ನಂತರ ಸಂಸಾರ ವಿಸ್ತರಣೆ ಮಾಡುತ್ತಿರೋ ಪಂಜಾಬ್ ಸಿಎಂ ಅಂತೂ ಕುಹುಕ ಆಡಿದವರಿಗೇನು ಕಡಿಮೆ ಇಲ್ಲ. ಆದ್ರೆ ಈ ಜಗತ್ತಿನ ರಾಜಕಾರಣಿಗಳನ್ನ ಗಮನಿಸಿದ್ರೆ ತಮಗಿಂತ ತುಂಬಾ ಕಿರಿಯ ವಯಸ್ಸಿನವರನ್ನ ಮದುವೆಯಾದ ಮೊದಲ ರಾಜಕಾರಣಿ ಏನೂ ಅಲ್ಲ. ಭಾರತದಲ್ಲಿ ಅಂತಹ ಉದಾಹರಣೆಗಳು ಅನೇಕ ಸಿಗುತ್ತವೆ. ಹಾಗೆ ನೋಡಿದ್ರೆ ಪ್ರಪಂಚದ ಅನೇಕ ಪ್ರಬಲ ರಾಷ್ಟ್ರಗಳ ಪ್ರಧಾನಿಗಳು, ಅಧ್ಯಕ್ಷರು ಮತ್ತು ಅವರ ಸಂಗಾತಿಗಳ ನಡುವೆ ಕೂಡ ಸಾಕಷ್ಟು ಅಂತರ ಇದೆ. ಅವರ ವಯಸ್ಸಿನ ಅಂತರವನ್ನ ನೋಡಿದ್ರೆ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಯಾವ ದೇಶದ ಪ್ರಮುಖ ನಾಯಕರು ಈ ತೆರನಾದ ವೈವಾಹಿಕ ಬದುಕನ್ನ ಹೊಂದಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ವಿವಾಹಿತ ಜೋಡಿಗಳಲ್ಲಿ ಸಾಮಾನ್ಯವಾಗಿ 0-5 ವರ್ಷಗಳವರೆಗಿನ ವಯೋ ಅಂತರ ಕಾಮನ್. 20 ವರ್ಷ ಅನ್ನೋದು ಕೆಲವೊಮ್ಮೆ ಜನಸಾಮಾನ್ಯರಲ್ಲಿ ವಿರಳವಾಗಿ ಕಾಣಸಿಗುತ್ತೆ. ಆದ್ರೆ ಅದನ್ನ ಅವರು ಸಾಮಾನ್ಯ ಅನ್ನೋ ರೀತಿಯಲ್ಲೇ ಆಕ್ಸೆಪ್ಟ್ ಮಾಡ್ಕೋತಾರೆ. ಆದ್ರೆ ಇನ್ನು ಕೆಲವೊಮ್ಮೆ ಅದಕ್ಕೂ ಹೆಚ್ಚಿನ ಅಂತರ ಕಂಡು ಬರುತ್ತೆ. ಸಿನಿ ದುನಿಯಾದಲ್ಲಿ ಭಾರಿ ವಯಸ್ಸಿನ ಅಂತರ ಇರೋ ಮದುವೆಗಳು ಸಾಮಾನ್ಯವಾಗಿತ್ತು. ಆದ್ರೆ ರಾಜಕೀಯ ಕ್ಷೇತ್ರ ಏನೂ ಕಡಿಮೆ ಇಲ್ಲ, ಯಾಕಂದ್ರೆ ಎಲ್ಲರೂ ಒಂದು ರೀತಿಲಿ ಸೆಲೆಬ್ರಿಟಿಗಳೇ. ಹಾಗೇನೆ ಸೆಲೆಬ್ರಿಟಿಗಳಲ್ಲಿ ಈ ಡಿವೋರ್ಸ್, ಮರುಮದುವೆ ಅನ್ನೋದು ಒಂದ್ ರೀತಿಲಿ ಕಾಮನ್ ಅನ್ನಿಸಿಬಿಟ್ಟಿದೆ. ಅದೇ ರೀತಿ ಈ ವಯಸ್ಸಿನ ಅಂತರ ಕೂಡ ತೀರಾ ಕಾಡೋದಿಲ್ಲ. ಲವ್ ಈಸ್ ಬ್ಲೈಂಡ್ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ನೀಡ್ಸ್ ಆ್ಯಂಡ್ ಡೀಡ್ಸ್ ಗಾಗಿ ಜನ ಏನ್ ಬೇಕಾದ್ರೂ ಮಾಡ್ತಾರೆ ಅಂತ ಹೇಳ್ತಾರೆ. ಅದೆಲ್ಲವನ್ನ ಪಕ್ಕಕ್ಕಿಟ್ಟು ಭಾರಿ ವಯಸ್ಸಿನ ಅಂತರ ಇರೋ ಈ ರಾಜಕೀಯ ಕ್ಷೇತ್ರದ ಫೇಮಸ್ ಕಪಲ್ಗಳ ಬಗ್ಗೆ ಒಂದಷ್ಟು ನೋಡೋಣ. ಇಂಗ್ಲೆಂಡ್ನ ಪ್ರಧಾನಮಂತ್ರಿ ಬೋರಿಸ್ ಜಾನ್ಸನ್ ಹೆಸರು ನಿಮ್ಗೆಲ್ಲ ಗೊತ್ತಾ ಇದೆ. ಅವರೀಗ ಗ್ರೇಟ್ ಬ್ರಿಟನ್ನ ಪ್ರಧಾನಿ ಅಲ್ಲ. ಇದೇ ಜುಲೈ 7 ಜಾನ್ಸನ್ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಆದ್ರೆ ಅವರು ಕಳೆದ ವರ್ಷ ಅಷ್ಟೇ ಪರಿಸರ ಹೋರಾಟಗಾರ್ತಿ ಕ್ಯಾರಿ ಸೈಮನ್ಸ್ ಜೊತೆ 3ನೇ ಮದುವೆ ಆದ್ರು. ಬೋರಿಸ್ ಜಾನ್ಸನ್ ಹುಟ್ಟಿದ್ದು 1964. ಇನ್ನು ಕ್ಯಾರಿ ಸೈಮನ್ಸ್ ಜನಿಸಿದ್ದು 1988. ಇವರಿಬ್ಬರ ನಡುವೆ ಬರೋಬ್ಬರಿ 24 ವರ್ಷ ಗ್ಯಾಪ್ ಇದೆ. ಹಾಗೇನೆ ಈ ದಂಪತಿಗಳಿಗೆ 2 ಮಕ್ಕಳಿದ್ದಾರೆ. ಬೋರಿಸ್ ಜಾನ್ಸನ್ಗೆ ಇವರನ್ನು ಸೇರಿಸಿ ಒಟ್ಟು 7 ಮಕ್ಕಳು. 1987 ಉದ್ಯಮಿ ಅಲೆಗ್ರಾ ಮೋಸ್ಟಿನ್ ಓವನ್ ಅವ್ರ ಜೊತೆ ವಿವಾಹವಾದ ಜಾನ್ಸನ್ 1993 ಡಿವೋರ್ಸ್ ಪಡ್ಕೊಂಡ್ರು. ಅದೇ ವರ್ಷ ತಮ್ಮ ಬಾಲ್ಯ ಗೆಳತಿ ವಕೀಲೆ ಮರೀನಾ ವಿಲರ್ ಜೊತೆ 2ನೇ ಮದುವೆ ಆದ್ರು. ಆದ್ರೆ 2020 ಆಕೆಯಿಂದಲೂ ವಿಚ್ಛೇದನ ಪಡೆದುಕೊಳ್ಳೋ ಬೋರಿಸ್ ಜಾನ್ಸನ್ ಕ್ಯಾರಿ ಸೈಮನ್ಸ್ ಅವರನ್ನ ಮದುವೆಯಾದ್ರು. ಇನ್ನು ಫ್ರಾನ್ಸ್ನ ಪ್ರೆಸಿಡೆಂಟ್ ಇಮ್ಯಾನ್ಯುಯಲ್ ಮ್ಯಾಕ್ರನ್ ಹಾಗೂ ಅವರ ಪತ್ನಿ ಬ್ರಿಗಿಟೆ ಟ್ರೋಗ್ನೆಕ್ಸ್ ನಡುವೆ ಕೂಡ 25 ವರ್ಷಗಳ ಅಂತರ ಇದೆ. ವಿಶೇಷ ಅಂದ್ರೆ ಇಲ್ಲಿ ಇಮ್ಯಾನ್ಯುಯಲ್ಗಿಂತ ಅವರ ವೈಫ್ 25 ವರ್ಷ ದೊಡ್ಡರು. ಟ್ರೋಗ್ನೆಕ್ಸ್ ಹುಟ್ಟಿದ್ದು 1953, ಮ್ಯಾಕ್ರನ್ ಜನಿಸಿದ್ದು 1977. ಮ್ಯಾಕ್ರನ್ ಮೊದಲ ಬಾರಿಗೆ ಟ್ರೋಗ್ನೆಕ್ಸ್ ಅವರನ್ನ ಮೀಟ್ ಆದಾಗ ಅವರಿಗಿನ್ನೂ 15 ವರ್ಷ, ಟ್ರೋಗ್ನೆಕ್ಸ್ ಅವರಿಗೆ 39. ಮ್ಯಾಕ್ರನ್ ಅವರ ಸ್ಕೂಲ್ನಲ್ಲಿ ಥಿಯೇಟರ್ ವರ್ಕ್ಶಾಪ್ ನಡೆದಾಗ ಇವರಿಬ್ರು ಭೇಟಿಯಾಗಿದ್ರು. ಮ್ಯಾಕ್ರನ್ 18 ದಾಟ್ತಾ ಇದ್ದ ಹಾಗೆ ಇಬ್ರು ಡೇಟಿಂಗ್ ಶುರು ಮಾಡಿದ್ರು. ಆದ್ರೆ ಮ್ಯಾಕ್ರನ್ ಪೋಷಕರಿಗೆ ಇದು ಇಷ್ಟ ಆಗಲಿಲ್ಲ, ಇಬ್ಬರನ್ನು ಸಪರೇಟ್ ಮಾಡೋಕೆ ನೋಡಿದ್ರು. ಮ್ಯಾಕ್ರನ್ ಅವರನ್ನ ಪ್ಯಾರಿಸ್ನ ಕಾಲೇಜ್ ಒಂದಕ್ಕೆ ಕಳಿಸ್ತಾರೆ. ಆದ್ರೆ ತಮ್ಮ ಗ್ರಾಜ್ಯುಯೇಷನ್ ಅನ್ನ ಕಂಪ್ಲೀಟ್ ಮಾಡಿ ಬರೋ ಮ್ಯಾಕ್ರನ್ ಮತ್ತೆ ಟ್ರೋಗ್ನೆಕ್ಸ್ ಅವರ ಸಂಪರ್ಕಕ್ಕೆ ಬರ್ತಾರೆ. ಈ ಕಪಲ್ 2007 ವೈವಾಹಿಕ ಜೀವನಕ್ಕೆ ಕಾಲಿಡ್ತಾರೆ. ಇನ್ನು ಟ್ರೋಗ್ನೆಕ್ಸ್ ಮ್ಯಾಕ್ರನ್ ಹುಟ್ಟೋಕೂ ಮುಂಚೆನೆ ಒಂದು ಮದುವೆ ಆಗಿತ್ತು. ಮ್ಯಾಕ್ರನ್ ಅವರಿಗೆ ಸ್ವಂತ ಮಕ್ಕಳಿಲ್ಲ. ಸದ್ಯಕ್ಕೆ ಅವರು ತಮಗಿಂತ ಹಿರಿಯರಾದ ಇಬ್ಬರನ್ನು ಸೇರಿಸಿ ಒಟ್ಟು 3 ಮಲ ತಂದೆ. ಇನ್ನು ಅಮೆರಿಕ ಅಧ್ಯಕ್ಷರಾಗಿದ್ದ ಡೊನಾಲ್ಡ್ ಟ್ರಂಪ್ ಬಗ್ಗೆ ಎಲ್ಲರಿಗೂ ಗೊತ್ತಾ ಇದೆ. ಅವರ ಸಂಗಾತಿ ಕೂಡ ಅವರಿಗಿಂತ ಬರೋಬ್ಬರಿ 24 ಚಿಕ್ಕವರು. ಟ್ರಂಪ್ ತಮಗಿಂತ 24 ಚಿಕ್ಕವರಾದ ಮೆಲಾನಿಯಾ ನಾಸ್ ಜೊತೆ 2005 3ನೇ ಬಾರಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ರು. 1946 ಜನಿಸಿದ ಟ್ರಂಪ್ ಮೆಲಾನಿಯಾ ಅವರನ್ನ ವಿವಾಹವಾಗೋದಕ್ಕೂ ಮುಂಚೆ ಇವಾನಾ ಜೆಲ್ನಿಕೋವಾ ಹಾಗೂ ಮಾರ್ಲಾ ಮ್ಯಾಪಲ್ಸ್ ಅವರೊಂದಿಗೆ ಮದುವೆಯಾಗಿ ಡಿವೋರ್ಸ್ ತಗೊಂಡಿದ್ರು. ಇನ್ನು ಬ್ರೆಜಿಲ್ನ ಮಾಜಿ ಅಧ್ಯಕ್ಷ ಮೈಕಲ್ ಟೆಮರ್ ಅವರ ಸಂಗಾತಿ ಕೂಡ ಅವರಿಗಿಂತ ಬರೋಬ್ಬರಿ 42 ಚಿಕ್ಕವರು. ಟೆಮರ್ ತಮ್ಮ ವೈಫ್ ಮಾಜಿ ಬ್ಯೂಟಿ ಕ್ವೀನ್ ಮಾರ್ಸೆಲ್ಲಾ ಅವರನ್ನ ಭೇಟಿಯಾದಾಗ ಮಾರ್ಸೆಲ್ಲಾ ಅವರಿಗಿನ್ನೂ
ಹತ್ತೊಂಬತ್ತು ವರ್ಷ. ಆದರೆ ಟೆಮರ್ ಅವರಿಗೆ ಅದಾಗಲೇ 60 ವರ್ಷ ದಾಟಿತ್ತು. 1940 ಜನಿಸಿದ ಟೆಮರ್ 1987 ತಮ್ಮ ಮೊದಲ ಪತ್ನಿ ಮೇರಿಯಾ ಸೆಲಿಯಾ ಡಿ ಟೆಲೆಡೋ ಅವರಿಂದ ಡಿವೋರ್ಸ್ ಪಡ್ಕೊಂಡಿದ್ರು. 2013 ತಮ್ಮ ಮೂರನೇ ಮಗಳಿಗಿಂತಲೂ 9 ವರ್ಷ ಚಿಕ್ಕವಳಾಗಿದ್ದ ಮಾರ್ಸೆಲಾ ಅವರೊಂದಿಗೆ ಮದುವೆಯಾದರು. ಟೆಮರ್ ಅವರಿಗೆ ಈಗ ಬರೋಬ್ಬರಿ 81 ವರ್ಷ. ಆದರೆ 1983 ಜನಿಸಿದ್ದ ಮಾರ್ಸೆಲಾ ಅವರಿಗೆ ಇನ್ನು 39 ಹರಿಯ. ಹಾಗೇನೆ ಟೆಮರ್ ಪತ್ರಕರ್ತೆ ಎರಿಕಾ ಫೆರಾಜ್ ಅವ್ರ ಜೊತೆ ಕೂಡ ರಿಲೇಶನ್ಶಿಪ್ ಅಲ್ಲಿ ಇದ್ರು. ಅವರಿಗೆ ಒಬ್ಬ ಮಗ ಕೂಡ ಇದ್ದಾನೆ. ಸ್ನೇಹಿತರೆ, 48 ಹರೆಯದ ಪಂಜಾಬ್ ಸಿಎಂ ಭಗವಂತ್ ಮನ್ ಜುಲೈ 7 ತಾರೀಕು, 29 ಹರೆಯದ ವೈದ್ಯ ಗುರುಪ್ರೀತ್ ಕೌರ್ ಅವರನ್ನ 2 ವಿವಾಹವಾಗಿದ್ದಾರೆ. ಭಗವಂತ್ ಮನ್ ಅವರ ಮೊದಲ ಪತ್ನಿ ಇಂದ್ರಪ್ರೀತ್ ಕೌರ್ ಅವರೊಂದಿಗೆ 6 ವರ್ಷಗಳ ಹಿಂದೆಯೇ ಡೈವೋರ್ಸ್ ಆಗಿತ್ತು. ಅವರಿಗೆ 21 ವರ್ಷದ ಸಿರತ್ ಕೌರ್ ಹಾಗೂ 17 ವರ್ಷದ ದಿಲ್ಶನ್ ಮನ್ ಅನ್ನೋ ಇಬ್ರು ಮಕ್ಕಳಿದ್ದಾರೆ. ಹಾಗೂ ಆ ಮಕ್ಕಳು ತಮ್ಮ ತಾಯಿ ಜೊತೆ ಯುನೈಟೆಡ್ ಸ್ಟೇಟ್ಸ್ ನಲ್ಲಿ ವಾಸಿಸ್ತಾ ಇದ್ದಾರೆ. ಇದೀಗ ತಮ್ಮ ತಾಯಿ ಹಾಗೂ ಸಹೋದರಿಯ ಇಚ್ಛೆಯಂತೆ ಅವರು ತೋರಿಸಿದ ಯುವತಿ ಜೊತೆ ಭಗವಂತ್ ಮನ್ ಮತ್ತೊಮ್ಮೆ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಸ್ನೇಹಿತರೆ, ಇದು ಪ್ರಪಂಚದ ಕೆಲವು ಪೊಲಿಟಿಕಲ್ ಕಪಲ್ಸ್ ನಡುವೆ ಇರೋ ವಯಸ್ಸಿನ ಅಂತರದ ಕುರಿತಾದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.